ಕರ್ನಾಟಕ ಜನತೆಯ ಕಷ್ಟದ ಕಣ್ಣೀರ ಕಂಬನಿ ವರ್ಷದ ಕರುಣಾವಂತ ಕುಮಾರಣ್ಣೋರಿ, ಅವ್ರು ಮಾಡಿದ ಕೆಲಸ ನಾವು ಹಿಂತಿರುಗಿ ನೋಡಿದ್ರ ಎಂದೆಂದು ಕುಮಾರಣ್ಣಗ ಮರೆಯಕ್ಕಾಗಲ್ರಿ. ಅವರವಧಿಯಲ್ಲಿ ಅವರು ಜಾರಿಗೆ ತಂದ ಕೆಲಸ ಅಷ್ಟೇ, ಇಲ್ಲಿ ತನಕ ಹೊಸದೇನು ಏನೂ ಆಗಿಲ್ರಿ. ಇದ್ದಿದ್ದನ್ನೇ ಕೇಳಿದರ ಮಂಜೂರಾಗೈತಂತಾರಷ್ಟೇ, ಮನೆಗೆ ಬಂದು ಮುಟ್ಬೇಕಂದ್ರ ಬಹಳ ಕಷ್ಟ ಐತ್ರಿ. ವಾಸ್ತವ್ಯ ಮಾಡ್ಯರ್ರಿ, ದೀನ ದಲಿತರೆಲ್ಲರ ಮನೆಯಲ್ಲಿ ವಾಸ ಮಾಡಿ ಬಡ ಜನರ ಸಂಕಷ್ಟ ತಿಳಿದುಕೊಂಡಾರಿ. ಬೆಳಿ ಹಾನಿಯಾಗಿದ್ದು ನೋಡಿ 3,000 ಕೋಟಿ ರೂಪಾಯಿ ರೈತ ಜನರ ಸಾಲ ಅಣ್ಣಾ ಮನ್ನಾ ಮಾಡ್ಯರ್ರಿ. ಏಡ್ಸ್ ನಿಂದ ನರಳುವ ರೋಗಿಗಳಿಗೆ ಆಸ್ಪತ್ರೆ ಕಟ್ಟಿಸಿ ಎಷ್ಟೋ ಜೀವ ಉಳಿಸಿಕೊಂಡಾರಿ. ಬಡ ಜನರ ಬಾಳಿನ ಭಾಗ್ಯದಾತರಿ. ಹೊಟ್ಟಿ ತಣಿಸರಿ, ಮಳೆ ಬಂದ್ರ ಕೆಸರಾಗಿ ನಡಿಯಾಕ ಬರ್ತಿದ್ದಿಲ್ಲ ಅಂತಲ್ಲೆಲ್ಲ ಸಿಸಿ ರಸ್ತೆ ಮಾಡಿಸಿ ಬಿಟ್ಟಾರ್ರಿ. ಬಡ ಹೆಣ್ಣು ಮಕ್ಕಳ ಜೀವನವ ಹೆಂಗಂತ ಭಾಗ್ಯಲಕ್ಷ್ಮಿ ಬಾಂಡ ಮಾಡಿಸಿದ ಮಹಾನ್ ಪುರುಷಾರಿ. ವಿಧವಾ ವೃದ್ಧಾಪ 200 ಹೆಂಗ ಸಾಲುತ್ತಂತ 500 ಕುಮಾರ ಅಣ್ಣಾರಿ. ಬಡವರ ಬಾಳಿನ ಭಾಗ್ಯದಾತಾರಿ. ಚಾಮರಾಜನಗರದ ಹಳ್ಳಿಗಳಲ್ಲಿ ಬರಿ ಗುಡಿಸಿಲ ಮನೆಗಳೇ ಕಾಣುತ್ತಿದ್ದೂರಿ. ಕರುಣಾವಂತ ಕುಮಾರಣ್ಣ ಸಚಿವ ಸಂಪುಟದಲ್ಲಿ 2,00,000 ಮನೆಗಳು ಮಂಜೂರು ಮಾಡಿಸ್ಯಾರಿ. 8-9 ಬಡ ಹೆಣ್ಣು ಮಕ್ಕಳು ಶಾಲೆಗೆ ಹೋಗೋದು ಹೆಂಗಂತ ವಿಚಾರ ಮಾಡ್ಯಾರಿ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಶಾಲೆಗಳ ಮಕ್ಕಳಿಗೆ ಉಚಿತ ಸೈಕಲ್ ಕೊಡಿಸ್ಯಾರಿ. ಬಡವರ ಬಂಧು ನಮ್ಮ ಕುಮಾರಣ್ಣವ್ರಿ. ಸರ್ಕಾರದ ಜಮೀನೆಲ್ಲ ಕಬಳಿಸಿದವರಿಂದ ಕುಮಾರಣ್ಣ ವಾಪಸ್ಸ ಪಡೆದುಕೊಂಡಾರಿ. ಅದರಿಂದ ಬಂದಂತ 1,000,000,000 ರೂಪಾಯಿ ಸರ್ಕಾರದ ಖಜಾನೆಯಲ್ಲಿ ಜಮಾ ಮಾಡಿಸ್ಯಾರಿ. ರೈತ ಜನ ಕಷ್ಟಪಟ್ಟು ಕಬ್ಬು ಬೆಳೆದು ನಿಂತಿದ್ರು, ಕಾರ್ಖಾನೆಯವರು ಅದಕ್ಕ ಕೇರ್ ಮಾಡಿಲ್ರಿ. ರೈತರು ಸಂಕಷ್ಟಕ್ಕೀಡಾಗುತ್ತಾರೆಂದು 500 ಕೋಟಿ ರೂಪಾಯಿ ಪರಿಹಾರ ನೀಡಿಸ್ಯಾರಿ. ಅಧಿಕಾರ ಇರದಿದ್ರು ರೈತರ ಸಲುವಾಗಿ ಹೋರಾಟ ಮಾಡದ ಬಿಟ್ಟು ಸುಮ್ಮನೆ ಕೂತಿಲ್ರಿ. ಆತ್ಮಹತ್ಯೆ ಮಾಡಿಕೊಂಡ ರೈತರ ಕುಟುಂಬಕ್ಕೆ 50,000 ರೂಪಾಯಿ ಸ್ವಂತ ಕೊಟ್ಟಾರಿ. ಕೇದಾರ್ ಲಿಂಗಯ್ಯನವರು ಮಾಡುವಂತ ಯಾತ್ರೆ